ನಮಸ್ಕಾರ ವೀಕ್ಷಕರೇ ಎ ಬಿ ಸಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಓಂ ಗುರುಬ್ಯೋ ನಮಃ ಓಂ ರಬ್ಬಿ ನಿತ್ಯಾನಂದಾಯ ನಮಃ ಈ ಒಂದು ಮಂತ್ರ ನಿಮಗೆಲ್ಲರಿಗೂ ಚಿರಪರಿಚಿತ ಹಾಗೆಯೇ ನಮ್ಮ ನ್ಯೂಸ್ ಚಾನಲ್ ಯೂಟ್ಯೂಬ್ ನ್ಯೂಸ್ ಚಾನಲ್ ಆದಂಥ ಎ ಬಿ ಸಿ ನ್ಯೂಸ್ ಕರ್ನಾಟಕದಲ್ಲಿ ನಮ್ಮ ಗುರು ಸಮಾನರಾದ ಶ್ರೀ ವಿನಯ್ ಗುರುಜಿಯವರ ಪಾದಕ್ಕೆ ನಮಸ್ಕರಿಸುತ್ತಾ ಒಂದು ಮಾಹಿತಿಯನ್ನು ನಿಮಗೆಲ್ಲ ಕೊಡಬೇಕು ಅಂತೇಳಿ ಈ ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ಸದ್ಯಕ್ಕೆ ಬೈ ಎಲೆಕ್ಷನ್ ಒಂದು ನಡೆಯಿತು ಅದರಲ್ಲಿ ಹದಿನೇಳು ಜನ ಅನರ್ಹರು ಎಲೆಕ್ಷನ್ಗೆ ನಿಂತ್ಕೋಬೇಕು ಅಂತೇಳಿ ಬಹಳ ಪ್ರಯಾಸಪಟ್ಟು ಕಡೆಗೆ ಸುಪ್ರೀಂ ಕೋರ್ಟಿಂದ ಅವ್ರಿಗೆ ಆದೇಶ ಬರುತ್ತೆ ಎಲೆಕ್ಷನ್ಗೆ ನಿಂತ್ಕೋಬೇಕು ಅಂತ ಸೊ ಈ ಎಲೆಕ್ಷನ್ ನಡೆದಾದ ಮೇಲೆ ಫಲಿತಾಂಶಕ್ಕೆ ಕಾಯಲೇಬೇಕು ಅದಕ್ಕೂ ಮುನ್ನ ನಮ್ಮ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ನಮ್ಮ ಗುರೂಜಿಯವರಾದ ಶ್ರೀ ವಿನಯ್ ಗುರೂಜಿಯವರ ಆಶ್ರಮಕ್ಕೆ ತೆರಳಿರ್ತಾರೆ ಅಲ್ಲಿ ನಡೆದಂಥ ಒಂದು ವಿಸ್ಮಯವನ್ನು ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತಿದ್ದೀನಿ ಆ ವಿಡಿಯೋ ಕೂಡ ನಮ್ಮ ಎ ಬಿ ಸಿ ನ್ಯೂಸ್ ಕರ್ನಾಟಕ ಎಸ್ ಈಗ ವಿಷಯಕ್ಕೆ ಬರೋದಾದರೆ ಉಪಚುನಾವಣೆಯ ಫಲಿತಾಂಶದ ಬಗ್ಗೆ ಮೊದಲೇ ಗೌರಿ ಗದ್ದೆಯ ಅವಧೂತರಾದ ವಿನಯ್ ಗುರುಜಿಯವರು ಭವಿಷ್ಯವನ್ನು ನೋಡಿದ್ರು ಅದು ಈಗ ಸಾಕಷ್ಟು ಚರ್ಚೆ ಕೂಡ ಗ್ರಾಸ ಆಗಿದೆ ಸಿ ಎಂ ಅವರು ಅಧಿಕಾರ ಸ್ವೀಕರಿಸುವ ಕೆಲವೇ ದಿನಗಳಲ್ಲಿ ಯಡಿಯೂರಪ್ಪ ಗೌರಿ ಗದ್ದೆಗೆ ಭೇಟಿ ನೀಡಿದರು ಹೋಮ ಹವನದಲ್ಲಿ ಕೂಡ ಭಾಗಿಯಾಗಿದ್ದರು ಆಶ್ರಮದಲ್ಲಿರುವ ಮಹಾವಿಷ್ಣುವಿಗೆ ಅಂದರೆ ವೆಂಕಟೇಶ್ವರನ ಒಂದು ವಿಗ್ರಹ ಅಲ್ಲಿದೆ ಅದಕ್ಕೆ ಪೂಜೆ ಸಲ್ಲಿಸುವ ವೇಳೆ ವೆಂಕಟೇಶ್ವರನ ಮು ಇದು ಹಣೆಯಲ್ಲಿದ್ದಂತಹ ತಿರುನಾಮ ಪ್ರಸಾದ ರೂಪದಲ್ಲಿ ಕೆಳಗೆ ಬಿದ್ದಿದ್ದು ನಾನು ನೀವು ಎಲ್ಲ ಅದಕ್ಕೆ ಸಾಕ್ಷಿಯಾಗಿದ್ದೀವಿ ಅದು ವಿಡಿಯೋ ಕೂಡ ಇದೆ ಎ ಬಿ ಸಿ ನ್ಯೂಸ್ ಚಾನೆಲ್ನಲ್ಲಿ ನೀವು ಅದನ್ನು ವೀಕ್ಷಣೆ ಮಾಡ್ಬೋದು ಇದು ಸಾಕಷ್ಟು ಪರ ವಿರೋಧಗಳ ಚರ್ಚೆ ಕೂಡ ಗ್ರಸ ಆಗಿತ್ತು ಅಂದು ಗುರೂಜಿ ಲಕೋಟೆಯೊಂದನ್ನು ನೀಡಿರ್ತಾರೆ ಉಪ ಚುನಾವಣೆ ಬಳಿಕ ತೆರೆದು ನೋಡುವಂತೆ ಸಿ ಎಂಗೆ ತಿಳಿಸಿರ್ತಾರೆ ಫಲಿತಾಂಶ ಬರುವವರೆಗೂ ಬಿ ಎಸ್ ವೈ ಲಕೋಟೆಯನ್ನು ತೆರೆದು ನೋಡಿರಲಿಲ್ಲ ಆದರೆ ಇದೀಗ ತೆರೆದಾಗ ಅದರಲ್ಲೊಂದು ವಿಸ್ಮಯ ಕಾದಿತ್ತು ಅದು ಏನು ಅಂತಂದರೆ ಲಕೋಟೆಯನ್ನು ತೆರೆದಾಗ ಅದರಲ್ಲಿ ಹನ್ನೆರಡು ಸ್ಕೆಚ್ ಪೆನ್ಗಳು ಇದ್ವು ಪೆನ್ಗಳ ಸಂಖ್ಯೆಗೂ ಹಾಗೂ ಎಲೆಕ್ಷನ್ನಲ್ಲಿ ನಡೆದಂತಹ ಬಂದಂತಹ ಫಲಿತಾಂಶಕ್ಕೂ ಸರಿಯಾಗಿ ಹೊಂದ್ಕೊಳ್ಳುತ್ತೆ ಸರ್ಕಾರದ ಭವಿಷ್ಯವನ್ನು ಸೆಪ್ಟೆಂಬರ್ ಹನ್ನೆರಡರಂದೇ ವಿನಯ್ ಅವರು ಸಿ ಎಮ್ ರವರಿಗೆ ತಿಳಿಸೋದಕ್ಕೆ ಒಂದು ಲಕೋಟೆಯನ್ನು ಏನು ಕೊಟ್ಟಿರ್ತಾರೆ ಅದರಲ್ಲಿ ಇದ್ದಂತಹ ಹನ್ನೆರಡು ಸ್ಕೆಚ್ ಪೆನ್ಗಳು ಮತ್ತು ಸಂಖ್ಯಾಬಲಗಳು ನಿಮಗೆ ಗೊತ್ತು ಗೆಲುವಿನ ಮುನ್ಸೂಚನೆ ವಿನಯ್ ಅವರಿಗೆ ಮುಂಚೆನೇ ತಿಳಿದಿತ್ತು ಎಸ್ ವೀಕ್ಷಕರೇ ವಿನಯ್ ಅವರು ಇವತ್ತಿನವರೆಗೂ ಯಾವ್ಯಾವ ಒಂದು ಪ್ರೆಡಿಕ್ಷನ್ಸ್ ಆಗಲಿ ಮುನ್ಸೂಚನೆ ಆಗಲಿ ಕೊಟ್ಟಿದ್ದಾರೆ ಅದೆಲ್ಲ ನಿಜವಾಗಿದೆ ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂತಂದರೆ ಇದು ಒಂದು ವಿಸ್ಮಯನೇ ಹನ್ನೆರಡು ಸ್ಕೆಚ್ ಪೆನ್ಗಳು ಕೊಟ್ಟಿರೋದು ಹನ್ನೆರಡು ಜನನೇ ಗೆದ್ದಿದ್ದಾರೆ ಅವರೆಲ್ಲ ಇವಾಗ ವಿವಿಧವಾದ ಖಾತೆಗಳನ್ನ ಕೂಡ ಆಯ್ಕೆ ಮಾಡ್ಕೊಂಡಿದ್ದಾರೆ ಎಸ್ ವೀಕ್ಷಕರೇ ಇದ್ರ ಬಗ್ಗೆ ಈ ವಿಡಿಯೋ ಬಗ್ಗೆ ಮತ್ತು ನೀವೇನಾದರೂ ವಿನಯ್ ಗುರುಜಿಯವರ ಫಾಲೋಯರ್ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಸಾಕಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಅವಧೂತರಾದ ವಿನಯ್ ಗುರುಜಿಯವರ ಬಗ್ಗೆ ಸಾಕಷ್ಟು ಜನರಿಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಧನ್ಯವಾದಗಳು ಎ ಬಿ ಸಿ ನ್ಯೂಸ್ ಕರ್ನಾಟಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೋದು ತಿಳಿಸಿ ಮಿಸ್ ಮಾಡದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಎ ಬಿ ಸಿ ನ್ಯೂಸ್ ಕರ್ನಾಟಕ